ವೀಕ್ಷಕರ ಆಫ್ರಿಕನ್ ದೇಶವಾದ ಜಾಂಬಿಯಾದಲ್ಲಿ ಒಂದು ಸಣ್ಣ ನಗರದಲ್ಲಿ ಸುಮಾರು 120 ಮೆಗಾವ್ಯಾಟ್ನಷ್ಟು ಹೈಡ್ರೋ ಪವರ್ ಪ್ಲಾಂಟ್ ಇದೆ ಇಲ್ಲಿ ಸುಮಾರು 200 ಕಿಲೋಮೀಟರ್ ದೂರದ ಪವರ್ ಲೈನ್ ಕಲೆಕ್ಷನ್ ಗಳಿವೆ ಹೀಗಾಗಿ ಇದು ಇಲ್ಲಿನ ಸುಮಾರು 10 ಲಕ್ಷ ಮಂದಿಗೆ ವಿದ್ಯುತ್ ಪೂರೈಕೆ ಮಾಡುವಷ್ಟು ಸಶಕ್ತವಾಗಿದೆ ಹಾಗೇನೇ ವಿಸ್ತಾರವಾದ ಪೆಸಿಫಿಕ್ ಮಹಾಸಾಗರದಲ್ಲಿ ಗುವಾಮ್ ಹೆಸರಿನ ಒಂದು ಸಣ್ಣ ದ್ವೀಪ ಇದೆ ಇದರ ಸಮುದ್ರದ ಒಳಗೆ ಸದೃಢವಾದ ಇಂಟರ್ನೆಟ್ ನ ಕೇಬಲ್ ಕನೆಕ್ಷನ್ ಗಳಿದ್ದು ಇದು ಇಲ್ಲಿನ ಸುಮಾರು 2 ಲಕ್ಷಕ್ಕೂ ಅಧಿಕ ಮಂದಿಗೆ ಇಂಟರ್ನೆಟ್ ಬಳಕೆ ವ್ಯವಸ್ಥೆ ಕಲ್ಪಿಸಿದೆ ಹಾಗೂ ವಿಶ್ವದ ಅತ್ಯಂತ ಎತ್ತರವಾದ ಕಟ್ಟಡ ಅಂತಾನೆ ಹೆಸರಾದಂತ ಸೌದಿಯ ಬುರ್ಜ್ ಖಲೀಫಾಗೂ ಸುಮಾರು 39,000 ಟನ್ಗೂ ಅಧಿಕ ಸ್ಟೀಲ್ ರೆಬಾರ್ ಅನ್ನು ಬಳಸಲಾಗಿದೆ ಇದೆಲ್ಲ ಸರಿ ಆದರೆ ಈ ವಿಷಯಗಳನ್ನು ಯಾಕೆ ನಮಗೆ ತಿಳಿಸ್ತಾ ಇದ್ದೀರಾ ಅಂತ ನೀವು ಯೋಚಿಸುತ್ತಿರಬಹುದು ಕಾರಣ ಇದೆ ನೀವು ಈಗ ತಿಳಿದ ಈ ವಿವಿಧ ಸಂಗತಿಗಳಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಇದೆ ಅದೇ ಟಾಟಾ ಗ್ರೂಪ್ ಹೌದು ಈ ಮೂರು ಪ್ರಾಜೆಕ್ಟ್ ಗಳಿಗೆ ಟಾಟಾ ಸಹಕರಿಸಿದೆ ಹಾಗೂ ಬೆಂಬಲಿಸಿದೆ ಅವು ಪೂರ್ಣಗೊಳ್ಳೋದಕ್ಕೆ ಟಾಟಾದ ಸಹಭಾಗಿತ್ವನೇ ಕಾರಣ ವೀಕ್ಷಕರೇ ಟಾಟಾ ಗ್ರೂಪ್ ನಮ್ಮ ದೇಶದ ಒಂದು ಪ್ರತಿಷ್ಠಿತ ಹಾಗೂ ಅತಿ ದೊಡ್ಡ ಎಂಎನ್ಸಿ ಕಂಪನಿಗಳಲ್ಲಿ ಒಂದು ಅನ್ನೋ ಸಂಗತಿ ನಿಮಗೆ ಗೊತ್ತಿದೆ ವೀಕ್ಷಕರೇ ಅದಷ್ಟೇ ಅಲ್ಲ ಈ ಟಾಟಾ ಗ್ರೂಪ್ ನ ರಿಯಲ್ ಸೈಜ್ ಎಷ್ಟಿದೆ ಅಂತ ನೀವು ಯಾವತ್ತಾದರೂ ಅಂದಾಜು ಮಾಡಿದಿರಾ ವೀಕ್ಷಕರೇ ಈ ವಿಡಿಯೋದಲ್ಲಿ ಟಾಟಾದ ಗಾತ್ರ ಹಾಗೂ ವ್ಯಾಪ್ತಿಯ ಬಗ್ಗೆ ನೀವೇನಾದರೂ ತಿಳ್ಕೊಂಡ್ರೆ ಒಂದು ಕ್ಷಣ ನಿಬ್ಬೆರಗಾಗೋದು ಖಚಿತ ಹೌದು ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವಂತೆ ಟಾಟಾ ಗ್ರೂಪ್ ನ ಸಂಸ್ಥಾಪಕರು ಜೆಮ್ಶೆಡ್ಜಿ ಟಾಟಾ ಪಾರ್ಸಿ ಮೂಲದ ಇವರು 1868 ರಲ್ಲಿ ಮೊದಲ ಬಾರಿಗೆ ಟಾಟಾವನ್ನ ಹುಟ್ಟು ಹಾಕಿದ್ರು ಅವತ್ತು ಕೇವಲ ಅವರು 21,000 ವನ್ನ ಇನ್ವೆಸ್ಟ್ ಮಾಡಿ ಹುಟ್ಟು ಹಾಕಿದಂತ ಈ ಒಂದು ಟಾಟಾ ಸಂಸ್ಥೆ ಇವತ್ತು 150 ವರ್ಷಗಳ ಬಳಿಕ ಸುಮಾರು 40ಕ್ಕೂ ಹೆಚ್ಚಿನ ಇತರೆ ಸಂಸ್ಥೆಗಳ ಜೊತೆ ಬೆರೆತು ಬೃಹತ್ ಗ್ರೂಪ್ ಆಗಿ ಬೆಳೆದಿದೆ ಇವತ್ತು ಇದರ ಒಟ್ಟಾರೆ ಮಾರ್ಕೆಟ್ ಕ್ಯಾಪ್ ಸುಮಾರು 23.4 ಲಕ್ಷ ಕೋಟಿಯಷ್ಟಿದೆ ಅಂದ್ರೆ ನೀವು ನಂಬಲೇಬೇಕು ಹಾಗೂ ಇವತ್ತು ಟಾಟಾ ಗ್ರೂಪ್ ಕೇವಲ ಭಾರತ ಹಾಗೂ ಏಷ್ಯಾ ಮಾತ್ರವಲ್ಲದೆ ವಿಶ್ವದ ಇತರೆ 100ಕ್ಕೂ ಹೆಚ್ಚಿನ ದೇಶಗಳಲ್ಲಿ ಇದು ನೆಲೆಯಾಗಿದೆ ವಿಶ್ವದ್ಯಂತ ಇವತ್ತು ಇದರಲ್ಲಿ ಕೆಲಸವನ್ನ ಮಾಡುತ್ತಿರುವ ನೌಕರರ ಸಂಖ್ಯೆ ಸುಮಾರು 9,35,000ಕ್ಕೂ ಹೆಚ್ಚು ಜನ ವೀಕ್ಷಕರೇ ಟಾಟಾ ಗ್ರೂಪ್ ನ ಸ್ಕೋಪ್ ಇವತ್ತು ಬಹುದೊಡ್ಡದು ಟಾಟಾದ ಅತಿ ದೊಡ್ಡ ಶಾಖೆ TCS ಅಥವಾ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಇದರ ಒಟ್ಟಾರೆ ಮಾರ್ಕೆಟ್ ಕ್ಯಾಪ್ ಸುಮಾರು 12 ಲಕ್ಷ ಕೋಟಿಯಷ್ಟಿದೆ 1968 ರಲ್ಲಿ ಶುರುವಾದಂತ ಈ ಒಂದು ಸಂಸ್ಥೆ ಐಟಿ ಹಾಗೂ ಕನ್ಸಲ್ಟೆನ್ಸಿ ವಿಭಾಗಗಳ ಜೊತೆ ಡೀಲ್ ಮಾಡ್ತಾ ಇದೆ ವಿಶ್ವದ್ಯಂತ ಇವತ್ತು ಇದು ಸುಮಾರು 40 ದೇಶಗಳಲ್ಲಿ ತನ್ನ ಸೇವೆಯನ್ನು ವಿಸ್ತರಿಸಿಕೊಂಡಿದೆ ಇದರ ಎಲ್ಲ ವಿಧವಾದ ಒಟ್ಟು ಉದ್ಯೋಗಿಗಳ ಸಂಖ್ಯೆ 6 ಲಕ್ಷದಷ್ಟಿದೆ ಇದರ ಕಳೆದ ವರ್ಷದ ಅಂದ್ರೆ 2021-22 ರ ಸರಾಸರಿ ನೆಟ್ ಇನ್ಕಮ್ ಸುಮಾರು $5 ಬಿಲಿಯನ್ಗೂ ಹೆಚ್ಚು ಅಂದ್ರೆ ಇದು ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 39,450 ಕೋಟಿಗೆ ಸಮೀಪದ ಮೊತ್ತ ಅಕ್ಸೆಂಚರ್ ಸಂಸ್ಥೆ ಬಳಿಕ ಲಾರ್ಜೆಸ್ಟ್ ಐಟಿ ಸಂಸ್ಥೆ ಅಂತ ಗುರುತಿಸಿಕೊಂಡ ಮತ್ತೊಂದು ಸಂಸ್ಥೆ ಅಂದ್ರೆ ಅದು ಟಾಟಾದ TCS ಇಷ್ಟು ಬೃಹತ್ ಸಂಸ್ಥೆಯಾಗಿ ಗುರುತಿಸಿಕೊಂಡಿರುವಂತಹ TCS ಸಂಸ್ಥೆ ಅಸಲಿಗೆ ಅಂತ ಕೆಲಸ ಏನ್ ಮಾಡುತ್ತೆ ಅದರ ಜವಾಬ್ದಾರಿಗಳು ಏನು ಅಂತ ನೋಡುವುದಾದ್ರೆ ಅದು ಐಟಿ ಕನ್ಸಲ್ಟೆನ್ಸಿಯಲ್ಲಿ ಮುಖ್ಯವಾಗಿ ನಿರ್ವಹಿಸುವ ಕೆಲಸಗಳಲ್ಲಿ ಭಾರತೀಯ ಪಾಸ್ಪೋರ್ಟ್ ಪ್ರಾಜೆಕ್ಟ್ ಕೂಡ ಒಂದು ನಿಮ್ಗೆಲ್ಲ ಗೊತ್ತಿರುವಂತೆ ಇಲ್ಲಿಂದ 10-15 ವರ್ಷಗಳ ಹಿಂದೆ ಭಾರತದಲ್ಲಿ ಒಂದು ಪಾಸ್ಪೋರ್ಟ್ ಅನ್ನು ಪಡಿಬೇಕು ಅಂದ್ರೆ ಎಷ್ಟು ತ್ರಾಸದ ಕೆಲಸವಾಗಿತ್ತು ಅಂತ ಹಾಗೂ ಅದು ವಿಪರೀತ ಸಮಯವನ್ನು ಕೂಡ ತೆಗೆದುಕೊಳ್ತಿತ್ತು ಆದ್ರೆ ಈಗ TCS ಈ ಕೆಲಸವನ್ನ ಎಷ್ಟೋ ಸರಳ ಹಾಗೂ ಸುಲಭಗೊಳಿಸಿದೆ ಭಾರತೀಯ ಪಾಸ್ಪೋರ್ಟ್ ಮೇಕಿಂಗ್ ಪ್ರಾಜೆಕ್ಟ್ ನ ಉಸ್ತುವಾರಿ ಪಡೆದಂತಹ TCS ತನ್ನ ಅತ್ಯಾಧುನಿಕ ಅಡ್ವಾನ್ಸ್ಡ್ ಕಾರ್ಯವಿಧಾನ ಹಾಗೂ ಸುಧಾರಿತ ಪ್ಲಾಟ್ಫಾರ್ಮ್ ವ್ಯವಸ್ಥೆ ಅನುಸರಿಸಿ ಪಾಸ್ಪೋರ್ಟ್ ಪ್ರಕ್ರಿಯೆಯನ್ನ ಇವತ್ತು ಬಹುಬೇಗ ಮುಗಿಸಿ ಅನೇಕರಿಗೆ ಸಹಕಾರಿಯಾಗಿದೆ ಇನ್ನು ಈ TCS ನ ಹೊರತುಪಡಿಸಿದರೆ ಟಾಟಾ ಗ್ರೂಪ್ ನ ಇನ್ನೊಂದು ಬೃಹತ್ ಶಾಖೆ ಅಂದ್ರೆ ಅದು ಟಾಟಾ ಮೋಟಾರ್ಸ್ ಟಾಟಾ ಮೋಟಾರ್ಸ್ ಇವತ್ತು ವಿವಿಧ ಬಗೆಯ ಕಮರ್ಷಿಯಲ್ ಹಾಗೂ ಪ್ಯಾಸೆಂಜರ್ ವಾಹನಗಳ ತಯಾರಿಯಲ್ಲಿ ಪ್ರಧಾನವಾದ ಸಂಸ್ಥೆ ಅಂತ ಗುರುತಿಸಿಕೊಂಡಿದೆ ಇವತ್ತು ಭಾರತ ಮಾತ್ರವಲ್ಲದೆ ವಿಶ್ವದ ಸುಮಾರು 125ಕ್ಕೂ ಹೆಚ್ಚಿನ ದೇಶಗಳಲ್ಲಿ ಇದು ತನ್ನ ಸೇವೆಯನ್ನ ನೀಡ್ತಾ ಇದೆ 1945 ರಲ್ಲಿ ಮೊದಲಿಗೆ ಶುರುವಾದಂತಹ ಈ ಸಂಸ್ಥೆ ಇವತ್ತು 16,000 ಉದ್ಯೋಗಿಗಳನ್ನ ಒಳಗೊಂಡಂತಹ ಬೃಹತ್ ಸಂಸ್ಥೆ ಇವತ್ತು ಇದರ ಒಟ್ಟಾರೆ ವ್ಯಾಲ್ಯೂಯೇಷನ್ ನ ಮೊತ್ತ ಸುಮಾರು $34 ಬಿಲಿಯನ್ಗೂ ಅಧಿಕ TCS ಹಾಗೂ ಟಾಟಾ ಮೋಟಾರ್ಸ್ ಅಲ್ಲದೇ ಟಾಟಾ ಇತರೆ ಇಂತಹ 16 ವಿಭಾಗಗಳನ್ನ ತೆರೆದಿದೆ ಉದಾಹರಣೆಗೆ ಅದರ ಟಾಟಾ ಸ್ಟೀಲ್ ಸಂಸ್ಥೆ ಕನ್ಸ್ಟ್ರಕ್ಷನ್ ಹಾಗೂ ಬಿಲ್ಡಿಂಗ್ ಶಾಖೆಯಲ್ಲಿ ಇವತ್ತು ಪ್ರಧಾನವಾಗಿ ಗುರುತಿಸಿಕೊಂಡಿರುವಂತಹ ಟಾಟಾ ಸ್ಟೀಲ್ ಕಳೆದ 3-4 ದಶಕಗಳಿಂದ ಮುಂದುವರಿಯುತ್ತಾ ಬಂದಿರುವಂತಹ ಸಂಸ್ಥೆ ಇದು ಕೂಡ ವಿಶ್ವದ ಸುಮಾರು 50 ದೇಶಗಳಲ್ಲಿ ತನ್ನ ಸೇವೆಯ ಹಸ್ತ ಚಾಚಿದೆ ಟಾಟಾ ಗ್ರೂಪ್ ಇವತ್ತು ರೀಟೇಲ್ ಹಾಗೂ ಕನ್ಸ್ಯೂಮರ್ ಇಂಡಸ್ಟ್ರಿಯಲ್ಲೂ ಕೂಡ ತನ್ನದೇ ಮುದ್ರೆಯನ್ನ ಒತ್ತಿದೆ ಟಾಟಾದ ಕನ್ಸ್ಯೂಮರ್ ಉತ್ಪನ್ನಗಳಲ್ಲಿ ಅದರ ಟಾಟಾ ಸ್ಟೀಲ್ ಅದರ ಟಾಟಾ ಸಾಲ್ಟ್ ಟೀ ಟೈಟನ್ ಕ್ರೋಮಾ ಸ್ಟಾರ್ಬಕ್ಸ್ ಮುಂತಾದವು ಪ್ರಮುಖವಾದ ಬ್ರ್ಯಾಂಡ್ಗಳು ಅಂತ ಕರೆಸಿಕೊಂಡಿ ಟಾಟಾ ಇಲ್ಲಿನ ಟೂರಿಸಂ ಕ್ಷೇತ್ರದಲ್ಲಿಯೂ ಕೂಡ ತನ್ನ ಸಿಂಹಪಾಲನ್ನ ಸಾಧಿಸಿದೆ ಇಲ್ಲಿಯ ಪ್ರತಿಷ್ಠಿತ ತಾಜ್ ವಿಮಾಂತ ಹಾಗೂ ಜಿಂಜರ್ ತರಹದ 5-ಸ್ಟಾರ್ ಹೋಟೆಲ್ಗಳ ಬಗ್ಗೆ ನೀವು ಕೇಳಿದ್ದೀರಿ ಇವೆಲ್ಲವೂ ಕೂಡ ಟಾಟಾದ ನಿಯಂತ್ರಣದಲ್ಲಿನೇ ಇರೋದು ಇಲ್ಲಿಂದ ಬರುವ ಆದಾಯದಲ್ಲಿ ಟಾಟಾ
ಏಕಸ್ವಾಮ್ಯತೆ ಹೊಂದಿದೆ. ಇದಲ್ಲದೆಯೂ ಕೂಡ ಟಾಟಾ ದೇಶದ ಇತರ 16 ವಿವಿಧ ಹಾಗೂ ಮುಖ್ಯ ಹೋಟೆಲ್ಗಳ ಒಡೆತನದಲ್ಲಿ ತನ್ನ ಪಾಲನ್ನು ಹೊಂದಿದೆ. ಏರ್ ಏಷ್ಯಾ, ಏರ್ ಇಂಡಿಯಾ ಮುಂತಾದ ಫ್ಲೈಯಿಂಗ್ ಸೆಕ್ಟರ್ಗಳು ಕೂಡ ಟಾಟಾದ ನಿಯಂತ್ರಣದಲ್ಲಿವೆ. ಈ ಮೂಲಕ ಟ್ರಾವೆಲಿಂಗ್ ಕ್ಷೇತ್ರದಲ್ಲೂ ಕೂಡ ಟಾಟಾ ತನ್ನ ಬೆಂಚ್ ಮಾರ್ಕ್ ಅನ್ನು ಸಾಧಿಸಿದೆ. ಇವುಗಳ ಹೊರತಾಗಿ ಟಾಟಾ ಗುರುತಿಸಿಕೊಂಡ ಇನ್ನೊಂದು ಸೆಕ್ಟರ್ ಅಂದರೆ ಅದು ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರ. ಟಾಟಾ ಹೌಸಿಂಗ್, ಟಾಟಾ ಪವರ್ ಮುಂತಾದ ವಿಭಾಗಗಳಲ್ಲೂ ಕೂಡ ಟಾಟಾ ಹೂಡಿಕೆ ಮಾಡಿ ಯಶಸ್ವಿಯಾಗಿ ಮುಂದುವರಿಯುತ್ತಿದೆ. ವಿಶ್ವದ ದೊಡ್ಡ ದೊಡ್ಡ ಪವರ್ ಪ್ರಾಜೆಕ್ಟ್ಗೆ ಈ ಟಾಟಾ ನೆರವಾಗಿದೆ. ನಾವು ವಿಡಿಯೋದ ಆರಂಭದಲ್ಲಿ ಉಲ್ಲೇಖ ಮಾಡಿದಂತಹ ಜಾಂಬಿಯಾ ಹೈಡ್ರೋ ಪವರ್ ಪ್ಲಾಂಟ್ ಕೂಡ ಈ ಟಾಟಾದ ಸಹಭಾಗಿತ್ವದಿಂದಲೇ ಜರುಗಿರೋದು. ಟಾಟಾ ಟೆಲಿಕಾಂ, ಟ್ರಾನ್ಸ್ಪೋರ್ಟ್, ಏವಿಯೇಷನ್, ಸ್ಟೀಲ್, ಫಿನಾನ್ಸ್, ಟ್ರೇಡಿಂಗ್ ಅಂಡ್ ಕಮ್ಯುನಿಕೇಷನ್ ಇಂತಹ 10 ಹಲವು ಉದ್ಯಮೆಯ ಪ್ರಕಾರಗಳಲ್ಲಿ ಇವತ್ತು ಟಾಟಾ ತನ್ನ ಜಾಲವನ್ನು ಚಾಚಿದೆ. ಈ ಟಾಟಾದ ಒಟ್ಟಾರೆ ಕಂಬೈನ್ಡ್ ಆದಾಯದಲ್ಲಿ ಸುಮಾರು ಶೇಕಡ 60ಕ್ಕೂ ಹೆಚ್ಚಿನ ಭಾಗ ಭಾರತದ ಹೊರಗಿನಿಂದನೇ ಹರಡ್ಬರುತ್ತೆ. ಟಾಟಾದ ಎಷ್ಟೋ ಸೇವೆಗಳು ಭಾರತಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ವಿದೇಶಗಳಲ್ಲಿಯೇ ಸಲ್ಲಿಕೆಯಾಗ್ತಾ ಇದೆ. ಉದಾಹರಣೆಗೀಗ ನಾವು ಅದರ TCS ಸಂಸ್ಥೆ ಬಗ್ಗೆ ಹೇಳುವುದಾದರೆ ಅದರ ಒಟ್ಟಾರೆ ಆದಾಯದಲ್ಲಿ ಭಾರತದ ಕೊಡುಗೆ ಕೇವಲ 5-6% ಮಾತ್ರ. ಮಿಕ್ಕ ಶೇಕಡ 95% ಅದು ವಿದೇಶಗಳಿಂದ ತನ್ನ ರೆವಿನ್ಯೂ ಅನ್ನ ಜನರೇಟ್ ಮಾಡುತ್ತೆ. ಇದರಿಂದ ನಾವೆಲ್ಲ ಅರ್ಥೈಸಿಕೊಳ್ಬೇಕಾದಂತಹ ಒಂದು ಮುಖ್ಯ ಅಂಶ ಏನು ಅಂದ್ರೆ, ಟಾಟಾ ಸಂಸ್ಥೆಗೆ ಭಾರತದಲ್ಲಿ ಹೇಗೆ ಗೌರವ ಸ್ಥಾನಮಾನ ಇದೆಯೋ ಅದೇ ರೀತಿಯೇ ವಿದೇಶಗಳಲ್ಲೂ ಕೂಡ ಅದಕ್ಕೆ ಪೂಜ್ಯ ಸ್ಥಾನಮಾನ ಎಂಬುದು. ಇದಕ್ಕೆಲ್ಲ ಕಾರಣ ಟಾಟಾ ಗ್ರೂಪ್ನ ನಿಷ್ಠೆ ಹಾಗೂ ಗುಣಮಟ್ಟತೆಯ ಸೇವೆ. ರತನ್ ಟಾಟಾ ಕೇವಲ ತಮ್ಮ 10 ವರ್ಷಗಳ ಅವಧಿಯಲ್ಲಿ 16 ವಿವಿಧ ದೇಶಗಳ ಅತ್ಯುಚ್ಚ ಬ್ರ್ಯಾಂಡ್ಗಳ ಜೊತೆ ಟಾಟಾವನ್ನು ಕೊಲಾಬರೇಟ್ ಮಾಡಿ ಅದರ ವ್ಯಾಪ್ತಿ ಹೆಚ್ಚಿಸಿದ ಕೀರ್ತಿ ಹಾಗೂ ಖ್ಯಾತಿ ಎರಡನ್ನೂ ಕೂಡ ಪಡೆದ್ರು. ಇದಲ್ಲದೆ ಟಾಟಾ ಇವತ್ತು ಇ ಕಾಮರ್ಸ್ ಕ್ಷೇತ್ರಕ್ಕೂ ಕಾಲಿಟ್ಟಿದ್ದು ಪ್ರಗತಿಯತ್ತ ಸಾಗ್ತಾ ಇದೆ. ಇ ಕಾಮರ್ಸ್ ಇವತ್ತು ಭಾರತದಲ್ಲಿ ವಿಪುಲವಾಗಿ ಹಾಗೂ ವೇಗವಾಗಿ ಬೆಳೆತಿರುವಂತಹ ಕ್ರಾಂತಿಗಳಲ್ಲಿ ಒಂದು. ಟಾಟಾ ಬಹುಬೇಗ ಈಚೆಗೆ ಟಾಟಾ ನಿಯೋ ಎಂಬ ತನ್ನ ಹೊಸ ಆಪ್ ಅನ್ನು ಕೂಡ ರಿಲೀಸ್ ಮಾಡಿತ್ತು. ಇದು ಕೂಡ ಅಮೆಜಾನ್ ಹಾಗೂ ಮೀಶೋ ರೀತಿಯ ಒಂದು ಆನ್ಲೈನ್ ಶಾಪಿಂಗ್ ಆಪ್. ಇದರಲ್ಲಿ ಟಾಟಾ ಅನೇಕ ತರಹದ ವಸ್ತುಗಳ ಆನ್ಲೈನ್ ಶಾಪಿಂಗ್ ಹಾಗೂ ಬುಕ್ಕಿಂಗ್ಗೆ ಅನುಮತಿ ನೀಡಿತ್ತು. ವೀಕ್ಷಕರಿಗೆ ಕೊನೆಯದಾಗಿ, ಟಾಟಾ ತನ್ನ ಇವಿ ಕ್ಷೇತ್ರದಲ್ಲೂ ಕೂಡ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ. ಇವಿ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್. ಟಾಟಾ ತನ್ನ ಎಲೆಕ್ಟ್ರಿಕ್ ವಾಹನಗಳ ಬಿಕರಿಯಲ್ಲೂ ಕೂಡ ಭಾರಿ ಸದ್ದನ್ನು ಮಾಡುತ್ತಿರುವಂತಹ ಸಂಸ್ಥೆ. 2021ರಲ್ಲಿ ಭಾರತದಲ್ಲಿ ಸೇಲ್ ಆದಂತಹ ಸುಮಾರು 13,000 ಎಲೆಕ್ಟ್ರಿಕ್ ವಾಹನಗಳಲ್ಲಿ ಸುಮಾರು 11,000 ಗಾಡಿಗಳು ಟಾಟಾಗೆ ಸೇರಿದ ಗಾಡಿಗಳೇ ಆಗಿದ್ವು. ಇಂಧನದ ಬೆಲೆ ಗಗನಕ್ಕೆ ಏರುತ್ತಿರುವಂತಹ ಈ ಒಂದು ಸಮಯದಲ್ಲಿ ಅನೇಕರಿಗೆ ಈಗ ವಿದ್ಯುತ್ ಚಾಲಿತ ಹಾಗೂ ಬ್ಯಾಟರಿ ಚಾಲಿತ ವಾಹನಗಳನ್ನೇ ಹೆಚ್ಚಾಗಿ ಬಳಸೋದಕ್ಕೆ ಹಾಗೂ ಖರೀದಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈ ಒಂದು ಬೆಳವಣಿಗೆ ಲಾಭ ಪಡೆದಂತಹ ಟಾಟಾ ತಾನು ಕೂಡ ಇದೀಗ ವಿದ್ಯುತ್ ಚಾಲಿತ ವಾಹನಗಳನ್ನ ರಿಲೀಸ್ ಮಾಡ್ತಿದೆ. ಭಾರತೀಯ ಮಾರುಕಟ್ಟೆಯಲ್ಲಿ ಟಾಟಾ ಬ್ಯಾಟರಿ ಚಾಲಿತ ವಾಹನಗಳ ವಿಲೇವಾರಿಯಲ್ಲಿ ಶೇಕಡ 80% ಪಾಲನ್ನು ಇದೀಗ ಹೊಂದಿದೆ. ವೀಕ್ಷಕರೇ, ಟಾಟಾ ಸಂಸ್ಥೆ ಇವತ್ತು ವಿಶ್ವದ ಎದುರು ಭಾರತವನ್ನು ಪ್ರತಿನಿಧಿಸ್ತಾ ಇದೆ. ಭಾರತದ ಹೆಮ್ಮೆಯ ಸಂಸ್ಥೆಯಾಗಿ ಇವತ್ತು ವಿಶ್ವ ಮಾರುಕಟ್ಟೆಯಲ್ಲಿ ಪ್ರಜ್ವಲಿಸ್ತಾ ಇರುವಂತಹ ಟಾಟಾ ದೇಶದ ಹೆಮ್ಮೆಯ ಸಂಸ್ಥೆಗಳಲ್ಲಿ ಒಂದು. ವೀಕ್ಷಕರ ಈ ವಿಡಿಯೋದಲ್ಲಿ ಟಾಟಾದ ವ್ಯಾಪ್ತಿ ಹಾಗೂ ಅದರ ಗಾತ್ರದ ಅರಿವು ನಿಮ್ಗಾಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.